ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಬನ್ನಿ, ಕಳೆದ 2-3 ವರ್ಷಗಳಿಂದ ನಾವು ಸಾಲು ಸಾಲು ಸರಣಿ ಸಂಖ್ಯೆಯಲ್ಲಿ ನಾವು ವಿವಿಧ ಕ್ಷೇತ್ರಗಳಲ್ಲಿ, ಹಾಗೆ ರಾಜಕೀಯ, ಶೈಕ್ಷಣಿಕ, ರಂಗಭೂಮಿ ಕಲಾವಿದರು, ಸಹ ಕಲಾವಿದರು, ನಟರು, ಯುವ ನಟರು, ಹಿರಿಯ ನಟರು, ಪೋಷಕ ನಟರು, ಹೀಗೆ ಅನೇಕ ಕ್ಷೇತ್ರದಲ್ಲಿ, ಕೃಷಿಯಾಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಅನೇಕ 10 ಹಲವಾರು ಸಂಸ್ಥೆಗಳಲ್ಲಿ ಹೆಸರನ್ನು ಮಾಡಿದಂತಹ ಸಾಧಕರನ್ನು ನಾವು ಕಳೆದುಕೊಂಡ್ವಿ. ನಿಜಕ್ಕೂ ಕೂಡ ಇದು ತುಂಬಲಾಗದ ನಷ್ಟ ಅಂತಲೇ ಹೇಳ್ಬೋದು. ಸಾಧನೆ ಮಾಡಿ ನಮ್ಮನ್ನು ಬಿಟ್ಟು ಅಗಲಿದ ಆ ಎಲ್ಲ ಸಾಧಕರಿಗೂ ನೀವು ಸಹ ನಮನವನ್ನು ಸಲ್ಲಿಸೋದೇ ಆದರೆ ಈ ಕೂಡಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಬನ್ನಿ ಸ್ನೇಹಿತರೆ, ಪ್ರಗತಿಪರ ಕೃಷಿಕ ರಾಘವೇಂದ್ರ ನಾಯ್ಕ್ ಇವರು ತಮ್ಮ ಸ್ವಗೃಹದಲ್ಲಿಯೇ ಪ್ರಾಣವನ್ನು ತ್ಯಜಿಸಿದ್ದಾರೆ. ಇವರು ಕಲ್ಲುಟ್ಟು ನಿವಾಸಿಯಾಗಿದ್ದರು. ಇವರು ಪ್ರಗತಿಪರ ಕೃಷಿಕರಾಗಿ ಕೆಲಸವನ್ನು ನಿರ್ವಹಿಸುತ್ತಾ ಇದ್ದರು. ಇವರು ಕೃಷಿಯ ಬಗ್ಗೆ ಹಲವಾರು ಮಾಹಿತಿಯನ್ನು, ತರಬೇತಿಗಳನ್ನು ನೀಡ್ತಾ ಇದ್ದರು. ಇವರ ಈ ಕೃಷಿಯ ವಿಶೇಷವಾದಂತಹ ಕೃಷಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಸಾಧನೆ ಮಾಡಿದಂತಹ ಇವರಿಗೆ ಅನೇಕ ಸಂಘ ಸಂಸ್ಥೆಗಳು ಸಹ ಇವರಿಗೆ ಗೌರವಿಸಿವೆ. ಹಾಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ರಾಜ್ಯಮಟ್ಟದ ಸಂಸ್ಕೃತ ಕೃಷಿಕ ಅಂತ ಹೇಳಿ ಇವರಿಗೂ ಸಹ ಪ್ರಶಸ್ತಿಗಳು, ಅನೇಕ ಹಲವಾರು ಸಂಸ್ಥೆಗಳು, ಸಂಘ ಸಂಸ್ಥೆಗಳು ಇವರನ್ನು ಗೌರವಿಸಿವೆ. ಯಾಕೆಂದರೆ ಕೃಷಿಯಲ್ಲಿ ಅಷ್ಟರ ಮಟ್ಟಿಗೆ ಇವರು ಸಾಧನೆಯನ್ನು ಮಾಡಿದರು. ಇವರು ತಮ್ಮ ಕುಟುಂಬಸ್ಥರನ್ನು ಬಿಟ್ಟು ಅಗಲಿದ್ದು ಎಲ್ಲರೂ ಸಹ ಇವರ ಆತ್ಮಕ್ಕೆ ಶಾಂತಿಯನ್ನು ಕೇಳಿ ಕೋರ್ತಾ ಇದ್ದಾರೆ. ಕೃಷಿಯಲ್ಲಿ ನಾನೇನಾದರೂ ಸಾಧನೆಯನ್ನು ಮಾಡಬೇಕು, ನಾನು ಕೃಷಿಯಲ್ಲಿ ಮುಂದೆ ಬರಬೇಕು ಅಂತ ಹೇಳಿ ಇವರು ತುಂಬ ಆಸೆಯನ್ನು ಹೊತ್ತಿದ್ರು ರಾಘವೇಂದ್ರ ಅವರು. ಇವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಇವರ ಆತ್ಮಕ್ಕೆ ಶಾಂತಿ ಕೋರಿ ಈ ಕೂಡಲೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.